ಕುಕ್ಕು ರೈಲಿನಲ್ಲಿ ಒಂದು ರೌಂಡ್ ತಂಪಾದ ಸಂಚಿಯಲ್ಲಿ ಕಾರಂಚಿ ಕುಣಿತ ಕಾಂಕ್ರೀಟ್ ಕಾಡಿನಲ್ಲಿ ಗ್ರಾಮೀಣ ಸೊಗಡು ಇದುವೇ ಈ ಹೊತ್ತಿನ ವಿಶೇಷ ಗ್ಲಾಸ್ ಹೌಸ್ ಗಮ್ಮತ್ತು ಮ್ಯೂಸಿಕಲ್ ಫೌಂಟೇನ್ ದಣಿದ ಮನಸ್ಸಿಗೆ ಆಹ್ಲಾದ ನೀಡುವ ಹಸಿರು ಮಕ್ಕಳ ಗಮನ ಸೆಳೆಯೋ ಆನೆ ಜಿರಾಫೆ ಜಿಂಕೆ ಹುಲಿ ಸಿಂಹ ಗೊರಿಲ್ಲಾ ಮೊದಲಾದ ಶಿಲ್ಪಗಳು ಅಲ್ಲಿವೆ ಬನ್ನಿ ಹಾಗಿದ್ರೆ ನಾವು ಆ ಸುಂದರವಾಗಿ ಕಂಗೊಳಿಸ್ತಾ ಇರುವ ಇಂದಿರಾ ಗಾಜಿನ ಮನೆಯಲ್ಲಿ ಒಂದು ಸುತ್ತನ ಹಾಕೊಂಡು ಬರೋಣ ಆಕರ್ಷಕವಾದ ಪ್ರವೇಶ ದ್ವಾರ ಅಲ್ಲಲ್ಲಿ ಕಾಣಸಿಗೋ ಜನರ ದಂಡು ಸುತ್ತಲೂ ಪಸರಿಸಿರೋ ಹಸಿರಿನ ಸಿರಿ ಇದು ಹುಬ್ಬಳ್ಳಿಯಲ್ಲಿರುವ ಇಂದಿರಾ ಗಾಜಿನ ಮನೆ ಸುಸಜ್ಜಿತ ಉತ್ತಮ ಪರಿಸರವಿರುವ ಉದ್ಯಾನವನ ವಾಣಿಜ್ಯ ನಗರಿ ನಿವಾಸಿಗಳ ಬಹುದಿನಗಳ ಬೇಡಿಕೆಯಾಗಿತ್ತು ಮಕ್ಕಳ ಮನರಂಜನೆ ಯಾಂತ್ರಿಕ ಬದುಕಿನಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಲು ವಿಶ್ರಾಂತಿ ತಾಣ ಬೇಕಿತ್ತು ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಹುಬ್ಬಳ್ಳಿಯಲ್ಲಿರುವ ಇಂದಿರಾ ಗಾಜಿನ ಮನೆ ಅಭಿವೃದ್ಧಿಪಡಿಸಿದೆ ಮೊದಲು ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದ ಪಾರ್ಕ್ ಅನ್ನ 2 ವರ್ಷಗಳ ಕಾಲ ಬಂದ್ ಮಾಡಿ ಅಭಿವೃದ್ಧಿ ಕಾಮಗಾರಿಯನ್ನ ಜಿಲ್ಲಾಡಳಿತ ಕೈಗೆತ್ತಿಕೊಂಡಿತು ಅದರ ಫಲವಾಗಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಕರ್ಷಕ ಉದ್ಯಾನ ರೆಡಿಯಾಗಿದೆ ಹುಬ್ಬಳ್ಳಿಯಲ್ಲಿ ಬಹುದಿನಗಳ ಬೇಡಿಕೆ ಆಗಿತ್ತು ಇದು ಈ ರೀತಿ ಗಾರ್ಡನ್ ಆಗಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಯಾವುದೇ ರೀತಿ ಮೂಲ ಸೌಕರ್ಯನ ಕೊಟ್ಟಿಲ್ಲಾಗಿತ್ತು ಆದರೆ ಇತ್ತಿತ್ತಲಾಗಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಮಕ್ಕಳಿಗೆ ಬಹುಶಃ ನಮ್ಮ ಧಾರವಾಡ ಹುಬ್ಬಳ್ಳಿಯಲ್ಲಿ ರಜಾ ಅವಧಿಯಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ನಡೆಯಲ್ಲಿ ಗಾಜಿನ ಮನೆ ಮತ್ತು ಗಾರ್ಡನ್ ಬಹಳ ಉಪಯೋಗಕರಾಗಿದೆ ಅದರಲ್ಲಿ ಹೆಚ್ಚಾಗಿ ಇನ್ನೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿರುವುದರಿಂದ ಇನ್ನೂ ಹಲವಾರು ವಿಷಯಗಳನ್ನು ನಾವು ಕಾಣಬೇಕಾಗ್ತದೆ ಇನ್ನೂ ಬಹಳಷ್ಟು ಅಭಿವೃದ್ಧಿ ನಾವು ಕಾಣಬೇಕಾಗ್ತದೆ ಅಲಂಕಾರಿಕ ಕಟ್ಟಿಗೆ ಬಣ್ಣದ ಕೃತಕ ಕಾಂಕ್ರೀಟ್ನ ಕಂಬಗಳು ವಿದ್ಯುತ್ ಕಂಬಗಳು ಉದ್ಯಾನವನದ ಸೊಬಗನ್ನ ಹೆಚ್ಚಿಸಿವೆ ನಗರದಲ್ಲಿ ಗ್ರಾಮೀಣ ಪರಿಸರ ಪರಿಚಯಿಸೋ ಗ್ರಾಮ ಸಂಸ್ಕೃತಿ ಕೂಡ ಅನಾವರಣಗೊಂಡಿದೆ ಗ್ಲಾಸ್ ಹೌಸ್ ನೋಡಕ್ ತುಂಬಾ ಚೆನ್ನಾಗಿದೆ ಮತ್ತೆ ಸುತ್ತಮುತ್ತ ಎಲ್ಲ ಡ್ರಾಯಿಂಗ್ಸ್ ಪಿಕ್ಚರ್ಸ್ ಮತ್ತೆ ಪ್ರಾಣಿಗಳ ಬಗ್ಗೆ ತುಂಬಾ ಚೆನ್ನಾಗಿದೆ ಅಲ್ಲದೆ ಮಕ್ಕಳಿಗೆ ಕ್ರಿಯೇಟಿವಿಟಿ ಆಗಿ ಆಟ ಆಡೋದು ಆಮೇಲೆ ಕೆಲವೊಂದು ಪಕ್ಷಿಗಳ ಚಿತ್ರ ಆಗಲಿ ತುಂಬಾ ಚೆನ್ನಾಗಿದೆ ಅದಲ್ಲದೆ ಇಲ್ಲಿ ಮತ್ಸ್ಯಾಲಯದಲ್ಲಿ ನಾವು ವೆರೈಟಿ ಆಫ್ ಫಿಶಸ್ ನೋಡ್ಬೋದು ಕಲರ್ ಕಲರ್ ಆಗಿರೋ ಮೀನುಗಳು ಸಿಗುತ್ತೆ ನೋಡೋಕ್ಕೆ ಆಮೇಲೆ ಎಲ್ಲ ಜನನೂ ಬಹಳ ಆಸಕ್ತಿಯಿಂದ ಮಕ್ಕಳು ಇಂಟ್ರೆಸ್ಟಿಂದ ಭಾಗವಹಿಸೋದು ನೋಡಿದರೆ ನಮ್ಗೆ ನಿಜವಾಗ್ಲೂ ಇಲ್ಲಿ ಬಂದಿರೋದು ಬಹಳ ಖುಷಿ ಅನ್ಸುತ್ತೆ ಪಂಚಾಯತ್ ಕಟ್ಟೆ ಹೊಲ ಉಳುವ ರೈತರು ವಿಶ್ರಾಂತಿ ಪಡಿತಾ ಇರೋ ಎತ್ತುಗಳು ಆಕಳು ಕರು ದನ ಕಾಯುವವನು ಹಾಗೂ ಹುಲ್ಲನ್ನ ಮೇಯುತ್ತಿರುವ ಎಮ್ಮೆಗಳು ಪಾರ್ಕಿಗೆ ಮತ್ತಷ್ಟು ಮೆರುಗನ್ನ ತಂದಿವೆ ಚಿಕ್ಕ ಮಕ್ಕಳಿಗಂತೂ ಪಾರ್ಕಿಗೆ ಹೋಗ್ಬೇಕು ಕುಣಿಯಬೇಕು ಆಟವಾಡಬೇಕು ಅಂತ ಅನ್ನಿಸ್ತಾ ಇರತ್ತೆ ಹಾಗಾಗಿನೇ ಅವು ಪಾರ್ಕಿಗೆ ಕರೆದುಕೊಂಡು ಹೋಗುವಂತ ಅಪ್ಪ ಅಮ್ಮನಿಗೆ ಗಂಟು ಬೀಳುತ್ತವೆ ಹುಬ್ಬಳ್ಳಿಯಲ್ಲಿರೋ ಜನರಿಗೆ ಇನ್ಮುಂದೆ ತೊಂದರೆ ಇಲ್ಲ ಮಕ್ಕಳ ಆಕರ್ಷಣೀಯ ಕೇಂದ್ರ ಬಿಂದು ಈ ಪುಟಾಣಿ ರೈಲು ಮೈಸೂರಿನಲ್ಲಿ ರೆಡಿಯಾಗಿ ಇಲ್ಲಿಗೆ ಬಂದಿದೆ ಇದಕ್ಕಾಗಿ ವ್ಯವಸ್ಥಿತ ಟ್ರ್ಯಾಕ್ ಸಜ್ಜಾಗಿದೆ ಇದರಲ್ಲಿ ಹೋಗುವುದು ಅಂದ್ರೆ ಚಿಕ್ಕ ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ ಬರೋಕ್ಕೆ ಚಲೋ ಆಗ್ತೈತಿ ಮತ್ತು ಗಾರ್ಡನ್ ಟ್ರೈನ್ ಎಲ್ಲ ಮಾಡಿದ್ದಾರೆ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಮತ್ತು ಮಕ್ಕಳಿಗೆಲ್ಲ ಆಡೋದು ಚಲೋ ಐತಿ ಇನ್ನು ಸ್ಪರ್ಧೆ ನಡೆಸುವಷ್ಟು ಸುಸಜ್ಜಿತಗೊಂಡ ಸ್ಕೇಟಿಂಗ್ ರಿಂಗ್ ಇದೆ
ಇದೆಲ್ಲವನ್ನ ಜಿಲ್ಲಾ ನಿರ್ಮಿತಿ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿವಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಗಿದೆ. ಉದ್ಯಾನ ಪ್ರವೇಶಕ್ಕೆ ಹಿರಿಯರಿಗೆ 10 ರೂಪಾಯಿ ಆದರೆ ಚಿಕ್ಕವರಿಗೆ 5 ರೂಪಾಯಿ ವಿಧಿಸಲಾಗಿದೆ. ಈ ಶುಲ್ಕದಿಂದ ಬರೋ ಹಣವನ್ನ ನಿರ್ವಹಣೆಗೆ ವೆಚ್ಚ ಮಾಡಲಾಗ್ತದೆ. ಅಷ್ಟೇ ಅಲ್ಲದೆ ನಿರ್ವಹಣೆಗೆ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಒಳಗೊಂಡ ಕಾರ್ಯಕಾರಿ ಸಮಿತಿ ರಚನೆ ಮಾಡಲಾಗಿದೆ. ತುಂಬಾ ಚೆನ್ನಾಗಿ ಪಾರ್ಕ್ ಆಗಿದೆ, ಮ್ಯೂಸಿಕಲ್ ಕಾರಂಜಿ ಆಗಿದೆ. ಫಸ್ಟ್ ಈ ಮ್ಯೂಸಿಕಲ್ ಕಾರಂಜಿ ನಾವು ನೋಡ್ಬೇಕಂದ್ರೆ ಮೈಸೂರವರೆಗೂ ಹೋಗ್ಬೇಕಾಗಿತ್ತು, ಬಟ್ ಇವಾಗ ಡೀಲ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಗಾರ್ಡನ್. ವೀಕೆಂಡ್ ಮಾಡ್ಬೋದು, ಪಿಕ್ನಿಕ್ ಮಾಡ್ಬೋದು, ಯಾರಾದರೂ ಊರಿಂದ ಬಂದರೆ ಹೇಳ್ಕೋಬಹುದು ಗಾರ್ಡನ್ ಇದೆ ನಮ್ಮಲ್ಲಿ, 1 ಅವರ್ ಏನಾದರೂ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ, ಅಡ್ಡಿ ಇಲ್ಲ. ಇನ್ನು ಇದೇ ಥರ ಡೆವಲಪ್ ಆಗಲಿ ಹುಬ್ಳಿ, ಅದೇ ಥರ ನಾವು ಎಲ್ಲರೂ ನಾವು ಇಲ್ಲಿ ಸಪೋರ್ಟ್ ಮಾಡಬೇಕು. ಇಲ್ಲಿ ಅದೇ ಥರ ಪೊಲ್ಯೂಷನ್ ಮಾಡಬಾರ್ದು ನಾವಾದರೂ. ಎಲ್ಲೇ ಎಲ್ಲ ಒಳ್ಳೆ ರೀತಿಯಿಂದ ಗಾರ್ಡನ್ ಇದೆ, ಅದನ್ನು ನಾವು ಮೇಂಟೈನ್ ಮಾಡಬೇಕು, ನಮ್ಮದು ಇಲ್ಲಿ ಕರ್ತವ್ಯ ಇದೆ. ತುಂಬ ಖುಷಿಯಾಗಿರುವ ಸಂಗತಿ, ಹಾಲಿಡೇಸ್ ಇದ್ದಾಗ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಿತ್ತು. ಆದರೆ ಈಗ ಜಿಲ್ಲಾಡಳಿತ ಮತ್ತು ಪಾಲಿಕೆ ಸಹಭಾಗಿತ್ವದಲ್ಲಿ ಪಾಳು ಬಿದ್ದಿದ್ದ ಇಂದಿರಾ ಗಾಜಿನ ಮನೆ ಸುಂದರವಾಗಿ ಕಂಗೊಳಿಸುತ್ತಿದೆ. ಮಕ್ಕಳಿಗಾಗಿ ಆನೆ, ಜಿರಾಫೆ, ಜಿಂಕೆ, ಹುಲಿಸಿಂಹ, ಗೊರಿಲ್ಲಾ ಮೊದಲಾದ ಶಿಲ್ಪಗಳು ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿದೆ. ಪಾರ್ಕ್ನಲ್ಲಿರೋ ಕಲಾಕೃತಿಗಳು ಎಲ್ಲರ ಗಮನವನ್ನು ಸೆಳೆಯುತ್ತವೆ. ಬರೋಬ್ಬರಿ 25 ಎಕರೆ ಪ್ರದೇಶದಲ್ಲಿ ಚಾಚಿಕೊಂಡಿರೋ ಈ ಉದ್ಯಾನವನದಲ್ಲಿ ರೌಂಡ್ ಹೊಡೆಯುತ್ತಾ ಇದ್ರೆ ಹೊತ್ತು ಹೋಗಿದೆ ಗೊತ್ತಾಗೋದಿಲ್ಲ. ಐದು ಆರು ವರ್ಷಗಳ ಹಿಂದೆ ಹುಬ್ಬಳ್ಳಿ ಕೇವಲ ವಾಣಿಜ್ಯ ನಗರಿಯಾಗಿ ಸದಾ ವಾಹನ ದಟ್ಟಣೆಯಲ್ಲಿ ವಾಹನಗಳು ಉಗುಳುವ ಧೂಳು ಹೊಗೆಯನ್ನ ಕುಡಿದು ಸಾಕಾಗಿತ್ತು. ಮನೆ ಬಿಟ್ಟು ಹೊರಬರಲು ಬೇಸರವಾಗ್ತಿತ್ತು. ಆದ್ರೀಗ ಇಂದಿರಾ ಗಾಜಿನ ಮನೆಯನ್ನ ಬಲು ಸುಂದರವಾಗಿ ನಿರ್ಮಾಣ ಮಾಡಿದ್ರಿಂದ ಇದನ್ನ ನೋಡಲಿಕ್ಕಾದರೂ ಬರಬೇಕು ಅನ್ನಿಸ್ತದೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ಕಾರಂಜಿ ಕುಣಿತ ಉದ್ಯಾನವನದ ಅಂದವನ್ನ ಮತ್ತಷ್ಟು ಹೆಚ್ಚಿಸಿದೆ. ಬಂದ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗಳನ್ನ ಪಾರ್ಕ್ಗಳಿಗೆ ಕರೆತರಬಹುದು. ಅಷ್ಟೇ ಅಲ್ಲದೆ ಈ ಮುಂಚೆ ಹುಬ್ಬಳ್ಳಿಯವರಿಗೆ ಮ್ಯೂಸಿಕಲ್ ಕಾರಂಜಿಯನ್ನ ಮೈಸೂರಲ್ಲಿ ನೋಡಬೇಕಾದ ಅನಿವಾರ್ಯತೆ ಇತ್ತು. ಆದರೀಗ ವೀಕೆಂಡ್ನಲ್ಲಿ ಇಲ್ಲಿ ಬಂದು ಮಜಾ ಮಾಡೋದ್ರಲ್ಲಿ ಆಹ್ಲಾದಕರ ಅನುಭವ ಸಿಗ್ತದೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹುಬ್ಳಿಯೊಳಗೆ ಇದೊಂದು ತುಂಬಾ ಖುಷಿಯಾಗಿರೋ ವಿಷಯ, ಯಾಕಂದ್ರೆ ಹುಬ್ಳಿಯೊಳಗೆ ಸಣ್ಣ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತಂದು ಏನೂ ಇರಲಿಲ್ಲ. ಎಲ್ಲಾದರೂ ಹಿಂಗೆ ಸಂಡೇ ಹಾಲಿಡೇಸ್ ಇದ್ದಾಗ ಹೋಗಿ ಏನಾದರೂ ಹುಡುಗರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕಂದ್ರೆ ಏನೂ ಇರಲಿಲ್ಲ. ಬಟ್ ಗೌರ್ಮೆಂಟ್ದವರು ಇದನ್ನೊಂದು ಮಾಡಿರೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ. ನಮ್ಮ ಮಕ್ಕಳಿಗೆಲ್ಲ ಭಾಳ ಖುಷಿಯಾಗಿದೆ, ಬಿಕಾಸ್ ಇಟ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ಹುಬ್ಳಿ. ಮುಂದಿನ ಪೀಳಿಗೆಗಾದರೂ ಗ್ರಾಮೀಣ ಪರಂಪರೆ ನೋಡುವ ಭಾಗ್ಯ ಇರಲಿ ಅನ್ನೋ ಉದ್ದೇಶದಿಂದ ಗ್ರಾಮೀಣ ಸೊಗಡನ್ನ ಬಿಂಬಿಸುವ ದೃಶ್ಯ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ಎಲ್ಲವನ್ನೂ ನೋಡ್ತಾ ಇದ್ರೆ ಬಿಟ್ಟು ಬರುವ ಮನಸ್ಸೇ ಆಗುವುದಿಲ್ಲ. ಪ್ರವಾಸಿಗರು ಸುತ್ತಾಡಿ ಸುಸ್ತಾದಾಗ ವಿಶ್ರಾಂತಿಗೆ ನಿರ್ಮಿಸಿದ ತಾಣ, ಪಕ್ಕದಲ್ಲೇ ಬಿದಿರು ತಿನ್ನಲು ಬರುತ್ತಿರುವ ಆನೆ ಹಿಂಡುಗಳು,
ತಾಯಿಯೊಂದಿಗೆ ಪುಟಾಣಿ ಜಿರಾಫೆ ಆಹಾರ ಹುಡುಕಿ ಹೊರಟ ದೃಶ್ಯ ಎಲ್ಲವೂ ಕಣ್ಣಿಗೆ ಕಟ್ಟುವಂತೆ ಮಾಡಿದ್ದಾರೆ. ಇಲ್ಲೆಲ್ಲ ಮಳಿ ಬಂದಾಗ ಎಲ್ಲ ಇಂಥವೆಲ್ಲ ಮಾಡ್ಯಾರ, ಮತ್ತು ಸ್ಟ್ಯಾಚು ಆಗ್ಯಾವೆಲ್ಲ ಎನಿಮಲ್ಸ್ ಮಾಡ್ಯಾರ, ಮತ್ತು ಮಕ್ಕಳಿಗೆ ಆಟ ಆಡುವ ಎಲ್ಲ ಮಾಡ್ಯಾರ, ಕಾರಂಜಿ ಮತ್ತು ಕಾರಂಜಿ ಟ್ರೇನ ಮತ್ತು ಫಿಶ್ ಎಲ್ಲ ಮಾಡ್ಯಾರ. 25 ಎಕರೆ ಬೃಹತ್ ಪಾರ್ಕ್ನಲ್ಲಿ ಸುತ್ತಾಡಿಕೊಂಡು ಬಂದರೆ ಮನಸ್ಸಿಗೆ ಒಂದು ರೀತಿಯ ಆನಂದ. ಮಕ್ಕಳೊಂದಿಗೆ ಆಟವಾಡಿ ಎಲ್ಲವನ್ನೂ ಮರೆತು ಇಲ್ಲಿಯೇ ದಿನವಿಡೀ ಕಾಲ ಕಳಿಬೇಕು ಅನಿಸುತ್ತೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ. ನಿಮಗೂ ಈ ಸುಂದರವಾದ ಇಂದಿರಾ ಗಾಜಿನ ಮನೆ ಬಹಳ ಖುಷಿ ತಂದಿರಬಹುದಲ್ವಾ? ಹಾಗಾದ್ರೆ ನೀವು ಕೂಡ ಇತ್ತ ಕಡೆ ಹೋದ್ರೆ ಆ ಗಾಜಿನ ಮನೆಯನ್ನ ಹೊಕ್ಕಿ ಬರುವುದನ್ನ ಮರೆಯಬೇಡಿ. ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.